ಇನ್ನು ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣಕ್ಕಾಗಿ ಜಾಗ ಹುಡುಕಾಟ ಪ್ರಾರಂಭಿಸಿದ ಹೊತ್ತಲ್ಲೇ ಇದೀಗ ತಮಿಳುನಾಡು ಸರ್ಕಾರ ಬೆಂಗಳೂರಿಂದ ಕೇವಲ 42 ಕಿಲೋಮೀಟರ್ ದೂರದಲ್ಲಿರುವಂತಹ ಹೊಸೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪಿಸೋ ಮಹತ್ವದ ಘೋಷಣೆಯನ್ನು ಮಾಡಿದೆ. ಕೈಗಾರಿಕಾ ಹಬ್ ಆಗಿ ಬೆಳೆಯುತ್ತಿರುವಂತಹ ಹೊಸೂರಿಗೆ ಮತ್ತಷ್ಟು ಬಲ ತುಂಬುವುದಕ್ಕೆ ತಮಿಳುನಾಡು ಸರ್ಕಾರ ಇದೀಗ ಮುಂದಾಗಿದ್ದು, ವಾರ್ಷಿಕ 3 ಕೋಟಿ ಪ್ರಯಾಣಿಕರನ್ನು ನಿಭಾಯಿಸುವ ಸಾಮರ್ಥ್ಯವಿರುವಂತಹ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸ್ಥಾಪಿಸುವ ಮಹತ್ವದ ಯೋಜನೆಯನ್ನು ಘೋಷಿಸಿದ್ದಾರೆ. 2000 ಎಕರೆಗಳಷ್ಟು ವಿಸ್ತಾರವಾದ ಜಾಗದಲ್ಲಿ ಏರ್ಪೋರ್ಟ್ ತಲೆ ಎತ್ತಲಿದೆ ಅಂತೇಳಿ ವಿಧಾನಸಭೆಗೆ ತಿಳಿಸಿರುವ ಸ್ಟಾಲಿನ್, ಶೀಘ್ರವೇ ನೂತನ ವಿಮಾನ ನಿಲ್ದಾಣದ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಗುವುದು ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಬೆಂಗಳೂರಿಗೆ ಸ್ಟಾಲಿನ್ ಏರ್ ಸ್ಟ್ರೈಕ್ ಅನ್ನು ಕೊಡ್ತಾ ಇರೋದು ಯಾವ ರೀತಿ ಅಂದರೆ, ಕೆಂಪೇಗೌಡ ಏರ್ಪೋರ್ಟ್ ಪ್ರಾರಂಭದ ನಂತರ ಹೊಸೂರು ಕೈಗಾರಿಕಾ ಹಬ್ ಆಗಿರೋದು. ಸೊ ಇಲ್ಲಿ ಭೂಮಿ ಬೆಲೆ ಕಡಿಮೆ ಇರೋದ್ರಿಂದಾಗಿ ಸಣ್ಣ ಕೈಗಾರಿಕೆಗಳಿಗೆ ಹೊಸೂರು ಒಂದು ರೀತಿಯಾಗಿ ಫೇವ್ರೇಟ್ ಸ್ಪಾಟ್ ಆಗುತ್ತೆ. ಭೂಮಿ ಬೆಲೆ ಕಡಿಮೆ ಇರೋದ್ರಿಂದಾಗಿ ಇನ್ನು ತಮಿಳುನಾಡು ಸರ್ಕಾರದಿಂದಲೂ ಕೂಡ ಹೊಸೂರು ಆಗಿರ್ಬೋದು, ಜೊತೆಗೆ ಕೃಷ್ಣಗಿರಿ ಆಗಿರ್ಬೋದು, ಇದರ ಮತ್ತ ಸುತ್ತಮುತ್ತ ಕೈಗಾರಿಕಾ ಹಬ್ಬನ್ನು ಸ್ಥಾಪನೆ ಮಾಡೋ ನಿಟ್ಟಿನಲ್ಲಿ. ಇನ್ನು ಬೆಂಗಳೂರು ಸುತ್ತ ಇನ್ನೊಂದು ವಿಮಾನ ನಿಲ್ದಾಣ ಸ್ಥಾಪನೆಗೆ ಕರ್ನಾಟಕ ಈಗಾಗಲೇ ಚಿಂತನೆಯನ್ನು ಕೂಡ ನಡೆಸ್ತಾ ಇತ್ತು. ಅದಕ್ಕೂ ಮೊದಲನೇ ಏರ್ಪೋರ್ಟ್ ಅನ್ನು ನಿರ್ಮಿಸಿ ಅದರ ಲಾಭವನ್ನು ಪಡ್ಕೊಳ್ಳೋದಕ್ಕೆ ತಮಿಳುನಾಡು ಈ ರೀತಿಯಾಗಿ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ. ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಇನ್ನೊಂದು ವಿಮಾನ ನಿರ್ಮಾಣ ತಡೆಯುವಂತಹ ಪ್ಲಾನ್ ಕೂಡ ಇದರ ಹಿಂದೆ ಅಡಗಿದೆ. ಹೊಸೂರು ಆಗಿರ್ಬೋದು, ಕೃಷ್ಣಗಿರಿ ಆಗಿರ್ಬೋದು, ಇದರ ನಡುವೆ ಏರ್ಪೋರ್ಟ್ ಸ್ಥಾಪನೆ ಅಕಸ್ಮಾತ್ ಆದರೆ ಪಶ್ಚಿಮ ತಮಿಳುನಾಡು ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ದೊಡ್ಡ ಪ್ಲಾನ್ ಅನ್ನು ಮಾಡ್ಕೊಂಡಿರೋದು. ವೆಲ್ಲೂರು, ಧರ್ಮಪುರಿ, ಸೇಲಂ ಸುತ್ತ ಕೈಗಾರಿಕೆ ಉದ್ಯೋಗ ಸೃಷ್ಟಿಗೆ ಬಹಳ ಅನುಕೂಲವಾಗುತ್ತೆ ಅಂತ. ಅಲ್ಲದೆ ಚೆನ್ನೈ ವಿಮಾನ ನಿಲ್ದಾಣದ ಮೇಲಿನ ಒತ್ತಡವನ್ನ ಕಡಿಮೆ ಮಾಡುವಂತಹ ಉದ್ದೇಶ ಸ್ಟಾಲಿನ್ ಅವ್ರಿಗಿದ್ದಂತೆ ಕಾಣಿಸ್ತಾ ಇದೆ. ಸೊ 2000 ಎಕರೆ ಪ್ರದೇಶದಲ್ಲಿ ಏರ್ಪೋರ್ಟ್ ಸ್ಥಾಪಿಸುವ ಬಗ್ಗೆ ಸ್ಟಾಲಿನ್ ಈ ರೀತಿಯಾಗಿ ಘೋಷಣೆಯನ್ನು ಮಾಡಿರೋದು. ಈಗ ಏನಾಗುತ್ತೆ ಅಂತಂದ್ರೆ, ಸಿ ಬೆಂಗಳೂರಿನ ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಇದೆಯಲ್ಲ, ಅಥವಾ KIAB ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು ಇದೆಯಲ್ಲ, ಆ್ಯಕ್ಚುಲಿ ಅದರ ಹಿಂದೆ ಒಂದು ಭಾಳ ವಿಶೇಷವಾದಂಥ ಕಥೆ ಇದೆ. ಅದನ್ನು ರಾಮನಗರ ಬಿಡದಿ ಸುತ್ತಮುತ್ತ ಸ್ಥಾಪನೆ ಮಾಡಬೇಕು ಅನ್ನುವ ಒಂದು ಕೂಗಿತ್ತು, ಅನ್ನುವ ಒಂದು ಆಲೋಚನೆ ಇತ್ತು. ಓಕೆ, ನಮ್ಮ ಇಲ್ಲಿರುವ ಹೆಚ್ಚೆಯಲ್ಲೂ ಫಂಕ್ಷನಲ್, ಸ್ಟಿಲ್ ಫಂಕ್ಷನಲ್ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಅದನ್ನು ಯೂಶ್ವಲಿ ಫಾರ್ ಪ್ರೈವೇಟ್ ಲ್ಯಾಂಡಿಂಗ್ಸು ಅದಕ್ಕೆ ಇದಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಬೆಂಗಳೂರಿಗೆ ಬೆಳೀತಾ ಇರುವ ನಗರ ಆಗಿರೋದ್ರಿಂದ ಭಾಳ ದೊಡ್ಡ ಏರ್ಪೋರ್ಟ್ ಬೇಕು. ಈ ರಾಮನಗರ ಬಿಡದಿ ಹತ್ರ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದೊಂದು ಕಲ್ಪನೆ ಇತ್ತು ಮುಂಚೆ. ಓಕೆ, ಇವಾಗಿರೋದು ನಮ್ಮಲ್ಲಿರೋದು ಈಗ ಶುರುವಾಗಿರೋದು 2007-08 ನಂತರದಲ್ಲಿ ಫಂಕ್ಷನಲ್ ಆಗಿರೋದು. ಯಾಕೆ ರಾಮನಗರ ಮತ್ತು ಬಿಡದಿ ಹತ್ರ ಅಂತಂದರೆ, ನಿಮಗೆ ಮೈಸೂರಿನ ಜನಕ್ಕೂನು ಹತ್ತಿರ ಆಗುತ್ತೆ, ಆಮೇಲೆ ಆಲ್ಮೋಸ್ಟು ನಿಮಗೆ ಬೇರೆ ಬೇರೆ ಕಡೆಗಳಿಂದ ಕನೆಕ್ಟಿವಿಟಿ ಕೊಟ್ಟರೆ ಅದಕ್ಕೆ ಬೆಂಗಳೂರಿನ ಜನ ಆರಾಮಾಗಿ ಏರ್ಪೋರ್ಟ್ಗೆ ಬಂದು ಒಂದು ಸ್ವಲ್ಪ ಸಮಯವನ್ನೂ ಕೂಡ ಉಳಿಸಿ ಟ್ರಾವೆಲ್ ಮಾಡ್ಕೊಳ್ಬೋದು. ಹೌದು, ಈಗ ಮೈಸೂರಲ್ಲಿ ಮಂಡಕಳ್ಳಿ ಏರ್ಪೋರ್ಟ್ ಇದೆ, ಬಟ್ ಆ ಏರ್ಪೋರ್ಟ್ ಭಾಳ ದೊಡ್ಡ ಏರ್ಪೋರ್ಟ್ ಅಲ್ಲ, ಒಂದು ಹಂತದ ಡೊಮೆಸ್ಟಿಕ್ ಏರ್ಪೋರ್ಟ್ ಆಗಿ ಅದನ್ನು ಬಳಸಲಾಗ್ತಾ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆ್ಯಂಡ್ ಮೋರ್ ಆರ್ ಸೋ ಫಾರ್ ಪ್ರೈವೇಟ್ ಲ್ಯಾಂಡಿಂಗ್ಸು ಅದನ್ನು ಬಳಸಲಾಗ್ತಾ ಇದೆ. ಓಕೆ, ಬಟ್ ಆ ಕಲ್ಪನೆ ಇಲ್ಲ, ಹೋಯ್ತು. ಆಮೇಲೆ ಏನಾಯಿತು, ಬೆಂಗಳೂರಿನಲ್ಲಿ ಈಗಾಗಲೇ ಸಿಕ್ಕಾಪಟ್ಟೆ ನಮ್ಮ ಏರ್ಪೋರ್ಟ್ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಟರ್ಮಿನಲ್ಗಳನ್ನು ಜಾಸ್ತಿ ಮಾಡೋಣ ಅನ್ನುವ ಪ್ಲ್ಯಾನ್ ಅಡಿಯಲ್ಲಿ ಟರ್ಮಿನಲ್ 2 ಕೂಡ ಮಾಡಿದೆ. ಹೌದು, ಸಾಮಾನ್ಯವಾಗಿ ಟರ್ಮಿನಲ್ 1 ಡೊಮೆಸ್ಟಿಕ್ಗೂ ಬಳಕೆ ಆಗ್ತಾ ಇತ್ತು, ಟರ್ಮಿನಲ್ 1 ಇಂಟರ್ನ್ಯಾಷನಲ್ ಡಿಪಾರ್ಚರ್ಗೂ ಅರೈವಲ್ಗೂ ಬಳಕೆ ಆಗ್ತಾ ಇತ್ತು. ಈಗ ಟರ್ಮಿನಲ್ 2 ಆಲ್ಮೋಸ್ಟ್ ಸಂಪೂರ್ಣವಾಗಿ ಇಂಟರ್ನ್ಯಾಷನಲ್ ಡಿಪಾರ್ಚರ್ಗೆ ಅಂತ ಮಾಡಿದ್ದಾರೆ. ಓಕೆ, ಬಟ್ ದಿ ಪ್ರಾಬ್ಲಮ್ ವಿತ್ ದಿ ಬೆಂಗಳೂರು ಏರ್ಪೋರ್ಟ್ ಈಸ್, ಬೆಂಗಳೂರು ಏರ್ಪೋರ್ಟ್ ಭಾಳ ಚಂದ, ಪರಮಾದ್ಭುತ, ಸೋ ಅಮೇಝಿಂಗ್, ಅದ್ರ ಬಗ್ಗೆ ಅನುಮಾನನೇ ಇಲ್ಲ, ಒನ್ ಆಫ್ ದಿ ಬೆಸ್ಟ್ ಏರ್ಪೋರ್ಟ್ಸ್ ಇನ್ ದಿ ವರ್ಲ್ಡ್. ಬಟ್ ದಿ ಪ್ರಾಬ್ಲಮ್ ವಿತ್ ದಿ ಬೆಂಗಳೂರು ಏರ್ಪೋರ್ಟ್ ಈಸ್ ಅದರ ದೂರ. ಹೌದು, ನೀವು ಎಲ್ಲಿಂದ ಎಲ್ಲಿ ಪ್ರಯಾಣ ಮಾಡಬೇಕು ಅಂದರೂ ಕೂಡ ನೀವು ದೇವನಹಳ್ಳಿ ಸುತ್ತಮುತ್ತ ಮನೆ ಮಾಡ್ಕೊಂಡಿದ್ರು ಓಕೆ, ಹೌದು, ನೀವು ಹೆಬ್ಬಾಳದ ಹತ್ರ ಮನೆ ಮಾಡ್ಕೊಂಡಿದ್ರು ಓಕೆ ಒಂದು ಹಂತಕ್ಕೆ, ಬಟ್ ನೀವು ಇಲ್ಲೆಲ್ಲೋ ಸೌತಲ್ಲಿ ಮನೆ ಮಾಡ್ಕೊಂಡಿದ್ದೀರಿ ಅಂತಂದರೆ ನೀವು 45 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ಪ್ರಯಾಣ ಮಾಡಬೇಕು.
ಹೌದು ಸರ್, ಇಲ್ಲಿಂದ ಏರ್ಪೋರ್ಟ್ಗೆ ಹೋಗೋದ್ರ ಬದಲು ಇಲ್ಲಿಂದ ಮೈಸೂರಿಗೆ ಹೋಗ್ಬಿಡ್ಬೋದು. ಅದೇ ಥರ ಜನ ಮಾತಾಡ್ಕೊಳ್ತಾರೆ, ಹೌದಾಯ್ತಾ. ಸೊ ಜನಕ್ಕೆ ಸಮಸ್ಯೆ ಆಗಿರೋದೇನು, ಒಂದು ಟ್ರಾವೆಲ್ ಟೈಮ್. ಇನ್ನೊಂದೇನು, ಬೆಂಗಳೂರು ಈಗ ಬೆಳೀತಾ ಇದೆ ಮತ್ತು ಬೆಳೆದಿದೆ, ಈಗ ಮೆಟ್ರೋ ಬರುತ್ತೆ, ಡೈರೆಕ್ಟ್ ಬರುತ್ತೆ, ಅದು ಬರುತ್ತೆ, ಮತ್ತೊಂದು ಬರುತ್ತೆ ಅಂತ. ಮೆಟ್ರೋ ಡೈರೆಕ್ಟ್ ಬಂದರೆ ಇಟ್ ವಿಲ್ ಬಿ ವಂಡರ್ಫುಲ್. ಬೆಂಗಳೂರು ಏರ್ಪೋರ್ಟ್ಗೆ ಓಕೆ ನೇರವಾಗಿ ಪ್ರಯಾಣ ಮಾಡ್ಬಿಡ್ಬೋದು, ನಾನ್ ಸ್ಟಾಪ್ ಇರ್ಬೋದು, ಅಥವಾ ಒಂದು ಎರಡು ಮೂರು ಕಡೆ ಸ್ಟಾಪ್ ಕೊಡುವಂಥ ಮೆಟ್ರೋ ಅಥವಾ ಸೂಪರ್ ಫಾಸ್ಟ್ ಟ್ರೈನ್ಗಳು ಬಂದ್ಬಿಡ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ಇರುವ ಹಾಗೆ. ಸೊ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಏರ್ಪೋರ್ಟ್ ಬೇಕು ಬೆಂಗಳೂರಿನಲ್ಲಿ ಅಂತ ಕರ್ನಾಟಕ ಸರ್ಕಾರದ್ದೇ ಒಂದು ವಾದ ಇತ್ತು. ಗೊತ್ತಾಯ್ತಾ? ಅದು ಎಲ್ಲಿ ಮಾಡಬೇಕು? ಒಂದು ನೀವು ಆ ಕಡೆ ಮಾಡಿದ್ದೀರಿ, ಇನ್ನೊಂದು ಈ ಕಡೆ ಮಾಡಿ ಅನ್ನೋ ಥರದೊಂದು ವಾದ ಇತ್ತು. ಓಕೆ, ಬಟ್ ಅದನ್ನು ಮಾಡಲಿಲ್ಲ, ಕಾರಣ ಟರ್ಮಿನಲ್ ಟೂನ್ ಕೂಡ ಅಲ್ಲೇ ಮಾಡಿಬಿಟ್ರು. ಗೊತ್ತಾಯ್ತಾ? ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರು, ಇನ್ನೊಂದಿಷ್ಟು ಎಕರೆಯಷ್ಟು ಜಾಗ ಉಳಿದಿತ್ತು, ಅದನ್ನು ಎಕ್ಸ್ಪ್ಯಾಂಡ್ ಮಾಡಿಕೊಂಡ್ರು. ಈಗ ಹೊಸೂರು ಮೂಲಕ ಏನಾದರೂ ತಮಿಳುನಾಡು ಸರ್ಕಾರ ಅತಿದೊಡ್ಡ ಏರ್ಪೋರ್ಟ್ ಮಾಡುವುದಕ್ಕೆ ಮುಂದಾಯಿತು ಅಂತಂದರೆ, ಏನು ಇಡೀ ತಮಿಳುನಾಡಿನ ಏರ್ ಫ್ಲೈಯರ್ಸ್ ಎಲ್ಲಾನು ಬಂದ್ಬಿಟ್ಟು ಹೊಸೂರು ಏರ್ಪೋರ್ಟ್ಗೆ ಹತ್ಕೊಂಡ್ಬಿಡ್ತಾರೆ ಅಂತೇನಲ್ಲ, ಅರ್ಥ ಮಾಡ್ಕೊಳ್ಳಿ. ಚೆನ್ನೈನಲ್ಲಿರೋರೆಲ್ಲ ಬಂದ್ಬಿಡ್ತಾರೆ, ನೋ. ಬೇರೆ ಕಡೆಯಲ್ಲಿರೋರೆಲ್ಲ ಬಂದ್ಬಿಡ್ತಾರೆ, ನೋ. ಈ ಬಾರ್ಡರಿಂಗ್ ಮತ್ತು ನೈಬರಿಂಗ್ನಲ್ಲಿರುವಂಥ ಜನ ಮತ್ತು ಬೆಂಗಳೂರಿನಿಂದ, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರೋರು, ಕೋರಮಂಗಲದಲ್ಲಿರೋರು, ಬೆಂಗಳೂರು ಸೌತ್ನಲ್ಲಿರೋರು, ಬೇರೆ ಬೇರೆ ಕಡೆಗಳಲ್ಲಿರೋರು, ಅವ್ರಿಗೆ ನೈಸ್ ರೋಡ್ ಮೂಲಕ ನಿಮಗೆ ಕೃಷ್ಣಗಿರಿಯೋ ಅಥವಾ ಹೊಸೂರಿನ ಬಾರ್ಡರೋ ನಿಮ್ಗೆ ಅವ್ರಿಗೆ ಹತ್ರ ಆಗ್ಬಿಡುತ್ತೆ. ಹೌದು, ಅಲ್ಲಿಗೆ ಹೋಗಿ ಅಲ್ಲಿಂದ ಫ್ಲೈಟ್ ಕ್ಯಾಚ್ ಮಾಡ್ತಾರೆ. ಓಕೆ, ಹಾಗಾಗಿ ನಾವು ಎಲ್ಲ ಕಡೆಗಳಿಂದ ಕೂಡ ಇದೊಂದು ದೊಡ್ಡ ಬಿಸ್ನೆಸ್ ಮಾಡ್ಯೂಲ್ ಆಗಿ ಪರಿವರ್ತಿಸ್ಬೋದು ಅನ್ನೋದು ತಮಿಳುನಾಡು ಸರ್ಕಾರಕ್ಕಿರುವಂಥ ಒಂದು ಪ್ಲಾನ್. ಬಟ್ ಈಸ್ ಇಟ್ ಈಸಿ? ನಾಳೆನೇ ಆಗ್ಬಿಡುತ್ತಾ, ಆಚೆ ನಾಡದೇ ಆಗ್ಬಿಡುತ್ತಾ? ಅಬ್ಸಲ್ಯೂಟ್ಲಿ ನಾಟ್. 2,000 acres ಅಂದರೆ ಆಟ ಅಲ್ಲ ರೀ, 2 acres ಅಲ್ಲ ಅದು, ನಿಮಗೆ ಕಡಿದಾದಂಥ ಪ್ರದೇಶ. ಗೊತ್ತಾಯ್ತಾ? ಆಮೇಲೆ ರೈತರಿಂದ ಭೂಮಿ ತಗೊಳ್ಬೇಕು ನೀವು. ಗೊತ್ತಾಯ್ತಾ? ವರ್ಷಗಟ್ಟಲೆ, ವರ್ಷಗಟ್ಟಲೆ. ಇಟ್ಸ್ ಅ ಮ್ಯಾಟರ್ ಆಫ್ ನಿಯರ್ಲಿ 5 to 6 years ಮಿನಿಮಮ್ ಟು ಇವನ್ ಟು ಸ್ಟಾರ್ಟ್ ದಿ ವರ್ಕ್. ಓಕೆ, ಯಾರೊಬ್ರು ನಾಳೆ ರೈತರು, ಯಾರೊಬ್ರು ನಾಳೆ ಭೂಮಿ ಕೊಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತನ್ನೋರು ನಾಳೆ ಕೋರ್ಟ್ಗೆ ಹೋದರೆ ಆ ವಾದ ಮತ್ತು ಪ್ರತಿವಾದ ಮುಗಿಯೋದಕ್ಕೆ ನಿಮ್ಗೆ 16 years ಬೇಕಾಗತ್ತೆ ಟೈಮ್. ಹೌದು, ಅಥವಾ 5-6 years ಟೈಮ್ ಬೇಕಾಗತ್ತೆ ನಿಮಗೆ. ಆದರೆ ದೇರ್ ವಾಸ್ ಎ ಪ್ಯಾಕ್ಟ್. ಆ ಪ್ಯಾಕ್ಟ್ ಏನಿತ್ತು ಅಂತಂದರೆ, ಈ ಕೆಂಪೇಗೌಡ ಏರ್ಪೋರ್ಟ್ಗೂ, ಈ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂನು ಒಂದಿಷ್ಟು ದೂರ ಇರಬೇಕು ಅಂತ ಒಂದು ಪ್ಯಾಕ್ಟ್ ಇದೆ. ಓಕೆ, ಸುಮಾರು 150-200 kilometers ದೂರ ಇರಬೇಕು ಅಂತ. ಓಕೆ, ಎರಡೆರಡು ಕಡೆಗಳಲ್ಲಿ ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳನ್ನು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಓಕೆ, ಹಾಗಾಗಿಯೇ ಬಹುಶಃ ಇವರೊಂದು ಸ್ವಲ್ಪ ಟೈಮ್ ತಗೊಂಡು, ಮತ್ತು ಎಲೆಕ್ಟ್ರಾನಿಕ್ ಸಿಟಿ, ಕೃಷ್ಣಗಿರಿ, ಹೊಸೂರು ಇದೆಲ್ಲವೂ ಕೂಡ ಇವಾಗ ಇಂಡಸ್ಟ್ರಿಯಲ್ ಹಬ್ಬಾಗಿ ಬೆಳೀತಾ ಇರೋದ್ರಿಂದ ನಾವೊಂದು ಸ್ವಲ್ಪ ಎಕನಾಮಿ ಕೂಡ ಪುಷ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ, ಮತ್ತು 2,000 acres ಜಾಗದಲ್ಲಿ ಎಷ್ಟು ದೊಡ್ಡ ಏರ್ಪೋರ್ಟ್ ಮಾಡ್ಬೋದು ನಾಟ್ ವೆರಿ ಶೋರ್. ನಿಮ್ಗೆ ಹೇಳ್ತೀನಿ ಕೇಳಿ, ಒಂದು ರನ್ವೇನೇ 16 kilometers ಇರಬೇಕಾಗತ್ತೆ. ಹೌದು, ನಿಮ್ಮ ಗಮನಕ್ಕಿರಲಿ, ಒಂದು ರನ್ವೇ 16 kilometers ಇರಬೇಕಾಗತ್ತೆ. 2,000 acres ಇಸ್ ನಥಿಂಗ್. ಹಾಗಾಗಿ ತಮಿಳುನಾಡು ಸರ್ಕಾರ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾ ಇರೋದಂತೂ ಸತ್ಯ. ಬಟ್ ಕರ್ನಾಟಕ ಹೇಗೆ ಎಚ್ಚೆತ್ಕೊಳ್ಬೋದು? ಕರ್ನಾಟಕ ಬಹುಶಃ ಈಗ ರೈಟ್ ಇಮ್ಮಿಡಿಯೇಟ್ಲಿ ಅವರಿಗಿರುವ ಒಪ್ಪಂದಗಳ ಲೆಕ್ಕಾಚಾರದಲ್ಲಿ ಕೇಂದ್ರ ಸರ್ಕಾರದ ಹತ್ರ ಮಾತಾಡಬೇಕು. ಓಕೆ, ಓಕೆ. ಏನು 150-200 kilometers ದೂರದಲ್ಲಿ ಏರ್ಪೋರ್ಟ್ ಮಾಡುವ ಹಾಗಿಲ್ಲ ಅನ್ನುವ ಒಂದು ಪ್ಯಾಕ್ಟ್ ಇದೆಯಲ್ಲ, ಅದನ್ನು ನೆನಪಿಸಿಕೊಡುವಂಥ ಪ್ರಯತ್ನ ಮಾಡಬೇಕು. ಓಕೆ, ಓಕೆ. ದಟ್ ಈಸ್ ವ್ಯಾಲಿಡ್ ಟಿಲ್ 2033-2034 ತನಕ ವ್ಯಾಲಿಡ್ ಇರುವಂಥ ಪ್ಯಾಕ್ಟ್ ಅದು. ಅಂದರೆ ಒಂದು ಪಾರ್ಟ್ನರ್ಶಿಪ್ ಡೀಡ್ ಅಂದ್ಕೊಳ್ಳಿ, ಅಥವಾ ಯಾವುದೋ ಒಂದು ಒಪ್ಪಂದ ಅಂತ ಅಂದ್ಕೊಳ್ಳಿ. ಅದನ್ನು ಕೇಂದ್ರ ಸರ್ಕಾರದ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು, ಮತ್ತು ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಅದಕ್ಕೆ ಒಪ್ಪಿಗೆ ಕೊಡಬೇಕು. ನನಗೆ ಬರ್ತದೆ, ನನಗೆ ಏರ್ಪೋರ್ಟ್ ಮಾಡೋಕ್ಕೆ ಜಾಗ ಇದೆ ಅಂದ್ಬಿಟ್ಟು ಸಿಕ್ಕಿ ಕಡೆ ಎಲ್ಲ ಏರ್ಪೋರ್ಟ್ ಮಾಡೋಕ್ಕಾಗಲ್ಲ ನೀವು, ಬಿಕಾಸ್ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಇನ್ವಾಲ್ವ್ಡ್. ದಟ್ ಟು ವೆನ್ ದೇ ಆರ್ ಪ್ಲಾನಿಂಗ್ ಫಾರ್ ಎನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಇಟ್ ಈಸ್ ಎ ಹ್ಯೂಜ್ ಡಾಂಟಿಂಗ್ ಟಾಸ್ಕ್. ನಾಳೆ ಆಗಲ್ಲ, ನಾಡಿದ್ದಾಗಲ್ಲ, ನಮ್ಮ ಟರ್ಮಿನಲ್ 2 ಮಾಡೋದಕ್ಕೆ 4-5 years ತೊಗೊಂಡ್ರು. ಏರ್ಪೋರ್ಟ್ ಇದ್ದಾಗಲೂ ಕೂಡ 4-5 years ತೊಗೊಂಡ್ರು. ಸೊ ಲೆಟ್ ಸಿ ಹೌ ಇಟ್ ಗೋಸ್. ಹೌದು, ಒಂದಿಷ್ಟು ಹೊಡೆದ ಬಿಡ್ಬೋದು, ಒಂದಿಷ್ಟು ಸಮಸ್ಯೆ ಆಗ್ಬೋದು, ಒಂದಿಷ್ಟು ಬೇರೆ ಬೇರೆ ಏನೇನೋ ಆಗ್ಬೋದು, ಬಟ್
ಇನ್ನು ಮಿಕ್ಕ 5-6 ವರ್ಷ 6-7 ವರ್ಷದಲ್ಲಿ ನಮ್ಮ ಬೆಂಗಳೂರು ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ವಲಯಗಳಲ್ಲಿ ಡೆವಲಪ್ ಆಗಿರ್ಬೋದು. ಒಂದು ನೇರವಾಗಿ ನಿಮ್ಗೊಂದು ಮೆಟ್ರೋ ಸಿಗ್ಬೋದು, ಮತ್ತೊಂದನ್ನು ಸಿಗ್ಬೋದು, ಬೇರೆ ಏನೋ ಆಗ್ಬೋದು. ಎಲ್ಲಿರೋರು ಕೂಡ ನಿಮಗೆ ಮೆಟ್ರೋಗೆ ಒಂದು 45 ಮಿನಿಟ್ಸಲ್ಲಿ ರೀಚ್ ಆಗೋ ಥರ ಆಗ್ಬೋದು. ಬಟ್ ಯೆಸ್, ಇಟ್ ಮೇ ಹ್ಯಾವ್ ಪ್ರಾಬ್ಲಮ್ಸ್, ಬಟ್ ಐ ಡೋಂಟ್ ಥಿಂಕ್ ಇಟ್ ವಿಲ್ ಕಾಸ್ ಹ್ಯೂಜ್ ಪ್ರಾಬ್ಲಮ್ಸ್. ಬಟ್ ಏನಾಗುತ್ತೆ, ಆ ಕಡೆಯ ವಸಾಹತುಗಳು ಜಾಸ್ತಿ ಆಗ್ಬೋದು ನಿಮ್ಗೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ದೇವನಹಳ್ಳಿ ಏರ್ಪೋರ್ಟ್ ಬಂತು ಅಂದ್ಬಿಟ್ಟು ಅಲ್ಲಿನ ಭೂಮಿ ರೇಟ್ ಎಷ್ಟಾಯ್ತು ನಿಮ್ಗೆ ಇವತ್ತು? ಒಂದು ಎಕರೆಗೆ ಎಷ್ಟೋ 1,000 ಇದ್ದಿದ್ದು, ಇವತ್ತು 1,00,000 ರೂಪಾಯಿ ಆಗಿದೆ. ಹೌದು, ಅಲ್ಲಿನ ಅಪಾರ್ಟ್ಮೆಂಟ್ ರೇಟ್ ಎಷ್ಟಾಯ್ತು ನಿಮ್ಗೆ ಇವತ್ತು? ಅಲ್ಲಿನ ಜನವಸತಿ ಎಷ್ಟಾಗೋಯ್ತು ನಿಮ್ಗೆ ಇವತ್ತು? ಹೌದು, ಅಲ್ಲಿ ಕೆಲಸ ಮಾಡೋರ ಸಂಖ್ಯೆ ಎಷ್ಟಾಗೋಯ್ತು ನಿಮ್ಗೆ ಇವತ್ತು? ಹೌದು, ಗೊತ್ತಾಯ್ತಾ? ಸೊ ಹಾಗಾಗಿ ಬೇರೆ ಬೇರೆ ಹಂತಗಳಲ್ಲಿ ಇಟ್ಸ್ ಎ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಓಕೆ, ಎವ್ರಿಥಿಂಗ್ ಇಸ್ ಎ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಲೆಟ್ಸ್ ಸೀ, ಕಾದ್ ನೋಡೋಣ ಏನಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.